ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಚಿಕನ್ ಚಾಪ್ಸ್ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಚಿಕನ್ ಚಾಪ್ಸ್ ಅರ್ಧ ಕೆ ಜಿ ಚಿಕನ್ನಲ್ಲಿ ನಾನು ಮಾಡ್ತಾ ಇರೋದು. ಸೊ ಕ್ವಿಕ್ಕಾಗಿ ಈಸಿಯಾಗಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಬನ್ನಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ನೋಡೋಣ. ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಆಪ್ಷನೇಬಲ್, ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಈರುಳ್ಳಿ ಬಂದು ಫ್ರೈ ಮಾಡೋಕೆ ಇಟ್ಕೊಂಡಿದ್ದೀನಿ. ಸೊ ಕ್ಯಾಪ್ಸಿಕಮ್, ಈರುಳ್ಳಿ ಬಿಟ್ಟು ಇಲ್ಲೇನೆಲ್ಲ ಇದೆ, ಪುದೀನ, ಕೊತ್ತಂಬರಿ, ಮೆಣಸು, ಮತ್ತು ಲವಂಗ, ಚಕ್ಕೆ, ಮತ್ತು ಹಸಿಮೆಣಸು, ಮತ್ತು ಈರುಳ್ಳಿ, ಇದೆಲ್ಲದನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ. ಸೊ ಹಸಿಣ ಬೇಕು ಒಂದು ಚುಟ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಸ್ತೂರಿ ಮೇಥಿನೂ ಆಪ್ಷನೇಬಲ್ಲು. ಸೊ ಇದು ಸೋಯಾ ಸಾಸ್ ಇದು ಬೇಕಾಗುತ್ತೆ. ಸೊ ಇಷ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಪ್ಯಾನನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಓಕೆ, ಇವಾಗ ಪ್ಯಾನಿಗೆ ಎಣ್ಣೆನ ಹಾಕೋಣ. ಎಣ್ಣೆ ಕಾದ ಮೇಲೆ ಈರುಳ್ಳಿನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಗೋಲ್ಡನ್ ಬ್ರೌನ್ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡೋಣ. ಒಂದರಿಂದ ಒಂದೂವರೆ ಸ್ಪೂನ್ ಆ್ಯಡ್ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ಸೊ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ಇದಕ್ಕೆ ಇವಾಗ ಒಂದು ಚಿಟ್ಕಿ ಅರಿಶಿನ ಹಾಕೋಣ. ಉಪ್ಪು ನಿಮಗೆ ಇದಕ್ಕೆ ಸ್ವಲ್ಪನೇ ಹಾಕೋಬೇಕು. ಯಾಕೆ ಅಂತ ಅಂದರೆ ಮೆಣಸಲ್ಲಿ ಮತ್ತು ಸೋಯಾ ಸಾಸಲ್ಲೆಲ್ಲ ಉಪ್ಪು ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಲಿಮಿಟಲ್ಲಿ ಉಪ್ಪು ಹಾಕ್ಕೊಂಡು ಕೊನೆಗೆ ನೀವು ಟೇಸ್ಟ್ ನೋಡ್ಕೋಬೋದು. ಇವಾಗ ನಾವು ಚಿಕನ್ ಪೀಸಸ್ನ ಹಾಕೋಣ. ಸೊ ಇವಾಗ ಚಿಕನ್ ಪೀಸಸ್ನ ಎಲ್ಲ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಟೈಮ್ ಇದಕ್ಕೆ ಬೇಯಕ್ಕೆ ಬಿಡೋಣ. ಇವಾಗ ಬೆಂದಿದೆ ಚಿಕನ್ ಪೀಸಸ್ಸು. ಸೊ ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಹಸಿ ವಾಸನೆ ಹೋಗಬೇಕು, ಮತ್ತು ಚಿಕನ್ ಜೊತೆಗೂ ಅದು ಹೊಂದ್ಕೋಬೇಕು. ಇವಾಗ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಏನಿತ್ತು ಅದನ್ನು ಹಾಕ್ಕೋತೀನಿ. ಇವಾಗ ಇದೆಲ್ಲ ಲಾಸ್ಟಲ್ಲಿ ಹಾಕ್ಕೊಬೇಕು, ಕುಕ್ಕರ್ ಮುಚ್ಚೋ ಮುಂಚೆ ಹಾಕ್ಕೋಬೇಕು. ಇವಾಗ ಸೋಯಾ ಸಾಸ್ ಹಾಕೋತೀನಿ. ಎರಡು ಟೇಬಲ್ ಸ್ಪೂನಷ್ಟು ಸಾಕು. ಎರಡು ಮುಚ್ಚಳ ಹಾಕಿದ್ದೀನಿ, ಎರಡು ಟೇಬಲ್ ಸ್ಪೂನ್ ಆಗುತ್ತೆ. ಸೊ ಅಷ್ಟು ಸಾಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು. ಸೊ ಎಲ್ಲ ಮಿಕ್ಸ್ ಆದಮೇಲೆ ಟೇಸ್ಟ್ ನೋಡ್ಕೊಳ್ಳೋಣ. ಇವಾಗ ನಾವು ಉಪ್ಪೆಲ್ಲ ಕರೆಕ್ಟಾಗಿದೆಯೋ ಅಂತ ಚೆಕ್ ಮಾಡೋಣ. ಸೊ ಉಪ್ಪೆಲ್ಲ ಕರೆಕ್ಟಾಗಿದ್ದರೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಒನ್ ವಿಷಿಲ್ ಆಗೋ ತನಕ ವೇಯ್ಟ್ ಮಾಡಬೇಕು. ಸೊ ವಿಷಿಲ್ ಬಂತು, ಗ್ಯಾಸ್ನ ಆಫ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಚಿಕನ್ ಚಾಪ್ಸ್ ರೆಡಿ ಇನ್ 10 ಮಿನಿಟ್ಸ್. ವಿದಿನ್ 10 ಮಿನಿಟ್ಸ್ ರೆಡಿ ಆಗಿದೆ. ಇದು ನೋಡೋಕ್ಕಂತೂ ಸಖತ್ತಾಗಿ ಕಾಣಿಸ್ತಿದೆ, ಟೇಸ್ಟ್ ಮಾಡಿ ಹೇಳಬೇಕು. ರೆಡಿ ಆಗಿದೆ, ಚಪಾತಿ ಬೇಯಿಸ್ತಾ ಇದ್ದೀನಿ. ಇಲ್ಲಿ ಚಪಾತೀಸ್ ಎಲ್ಲ ರೆಡಿ ಆಗ್ತಾ ಇದೆ. ಸೊ ಇವರು ಉತ್ತಾ ಇದ್ದಾರೆ. ಚಾಪ್ಸ್ ರೆಡಿ ಆಗಿದೆ, ಚಪಾತಿ ರೆಡಿ ಆಗ್ತಾ ಇದೆ, ಟೇಸ್ಟ್ ಮಾಡಿ ಹೇಳ್ತೀನಿ. ಮಾವ ಹತ್ರ ಕೇಳೋಣ, ಹೇಗಿದೆ ಅಪ್ಪ ಚಾಪ್ಸ್? ನೋಡ್ತಾ ಇದ್ದೀನಿ, ಈಗ ಟೇಸ್ಟ್ ಮಾಡ್ತೀನಿ ಆಗಿದೆ ಅಂತ. ಕಾಂಬಿನೇಷನ್ನು ಚಪಾತಿಗೆ ತುಂಬ ಚೆನ್ನಾಗಿದೆ ಇದು. ಗ್ರೀನ್ ಚಾಪ್ಸ್ ಬೇರೆ, ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲನೂ ಜಬರ್ದಸ್ತಾಗಿದೆ, ಫೈನು. ಈ ವೆದರ್, ಮಳೆ ಬೇರೆ ಬರ್ತಾ ಇದೆ, ಈ ಮಳೆಗೂ ಅದಕ್ಕೂ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಮ್ಮ. ಓಕೆ ಓಕೆ, ಇವಾಗ ನಮ್ಮ ಅತ್ತೆ ಅವ್ರ ಹತ್ರ ಕೇಳೋಣ, ಹೇಗಿದೆ ಚಾಪ್ಸ್ ಅಂತ. ಚೆನ್ನಾಗಿದೆ, ನೋಡ್ಕೊಳ್ಳಿ. ಇವಾಗಲೇ ಹೇಳಿದರು ಟೇಸ್ಟ್ ಮಾಡಿ ಹೇಳ್ತೀನಿ ಅಂತ. ಇವಾಗ ಕೇಳೋಣ ಅವ್ರ ಹತ್ರ, ಹೇಗಿದೆ ಅಕ್ಕ ಚಾಪ್ಸ್? ಸೂಪರ್ ಆಗಿದೆ ಟೇಸ್ಟು, ಕಾಂಬಿನೇಷನು ನೋಡಿ. ಕಲರ್ ಹಾಕಿಲ್ಲ, ಏನೂ ಇಲ್ಲ, ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೀವು ಹೊರಗಡೆ ಔಟ್ಸೈಡ್ ಎಲ್ಲ ಹೋಗ್ಬಿದ್ರೆ ಹೋಟೆಲಲ್ಲೆಲ್ಲ ಕಲರ್ ಮಿಕ್ಸ್ ಮಾಡ್ತಾರೆ, ಅಜಿನಮೋಟೋ ಅಂತ ಇರುತ್ತೆ, ಅದು ಹಾಕ್ತಾರೆ. ಅದೇನೂ ಇಲ್ಲದೇ ಟೇಸ್ಟ್ ಬರ್ಸಿದೆ ನೋಡಿ, ಸೂಪರ್ ಆಗಿದೆಯಲ್ಲ. ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ ಮನೇಲಿ, ಹೇಗಿದೆ ಟೇಸ್ಟ್ ಮಾಡಿ ಹೇಳಿ. ಟೇಸ್ಟ್ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿದೆ ಫ್ಲೇವರ್ ನೋಡಿ, ಸ್ವಲ್ಪ ಇಲ್ಲೆಲ್ಲ ಎಣ್ಣೆ ಎಲ್ಲ ಜಾಸ್ತಿ ಆಗಿದೆ, ಬಟ್ ಟೇಸ್ಟ್ ಚೆನ್ನಾಗಿದೆ, ಚೆನ್ನಾಗಿ ಬೆಂದಿದೆ, ಕ್ಲೀನಾಗಿ ಸ್ಪೈಸಿಯಾಗಿ ಚೆನ್ನಾಗಿದೆ.
ಟ್ರೈ ಮಾಡಿ ನೀವು ಅಂತಾನೆ ಮನೆಯಲ್ಲಿ.